ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಸ್ಪೆಷಲ್ ಆಗಿರುವಂತಹ ನಿಂಬೆಹಣ್ಣಿನ ಹುರಿದು ಹಾಕಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ. ಅದನ್ನು ತೋರಿಸ್ತಾ ಇದ್ದೀವಿ ಯಾವ ಥರ ಮಾಡೋದು ಅಂತ ನೋಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಆದಷ್ಟು ಜನರಿಗೆ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ನಾನು ನಿಂಬೆಹಣ್ಣನ್ನು ತೊಳೆದುಬಿಟ್ಟು ಹಿಂಗೆ ಹಚ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿ ನೀಟಾಗಿ ಒರೆಸಿ. ಇವಾಗ ನಾನು ಈ ಥರ ತೊಳ್ಕೊಂಡು ಹಚ್ಕೊಂಡಿಟ್ಟಿದ್ದೀನಿ ಒರೆಸಿ. ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಐಟಮ್ಸು, ಒಗ್ಗರಣೆ ಹಾಕೋದಕ್ಕೆ ಒಣಮೆಣಸಿನಕಾಯಿ, ಆಮೇಲೆ ಒಂದು ಸ್ವಲ್ಪ ಸಾಸಿವೆ, ಹಾಗೂ ಇದು ಮಸಾಲೆಗೂ ಬೇಕು ನನಗೆ. ಆಮೇಲೆ ಒಂಚೂರು ಉಪ್ಪು, ಆಮೇಲೆ ಮೆಣಸಿನಕಾಯಿ, ಒಣಮೆಣಸಿನಕಾಯಿನ ಹುರಿದುಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಆಮೇಲೆ ಒಂಚೂರು ಇಂಗು, ಇದನ್ನು ಹುರ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೆಂತ್ಯ. ಇನ್ನಿವಾಗ ನಾನು ಮಾಡ್ತಿರೋದು ಸಾಸಿವೆ ಮತ್ತು ಮೆಂತ್ಯ ಇಂಗು, ಇದನ್ನು ನಾನು ರುಬ್ಕೊತೀನಿ ಡ್ರೈ ಆಗಿ. ಫ್ರೆಂಡ್ಸ್, ಇಂಗು, ಆಮೇಲೆ ಮೆಂತ್ಯ, ಆಮೇಲೆ ಸಾಸಿವೆ ಇಷ್ಟನ್ನು ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಗ್ಗರಣೆಗೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ, ಅದಕ್ಕೆ ಒಂಚೂರು ಎಣ್ಣೆ, ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಕಾದಿದೆ, ಕಾಯ್ತಾ ಇದೆ. ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂಚೂರು, ನೋಡಿ ಇವಾಗ ಬಿಸಿಯಾಗಿದೆ, ಹಿಡಿತಾ ಇದೆ. ಅದಕ್ಕೆ ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಅದಕ್ಕೆ ಹೆಚ್ಚಿಟ್ಕೊಂಡಂತ ಇಂಗನ್ನು ಮಾಡ್ತಾ ಇದ್ದೀನಿ, ಒಂಚೂರು ಬಾರಿಸ್ಕೋಬೇಕು. ಉಪ್ಪು ಹಾಕೊಂತ ಇದ್ದೀನಿ ನೋಡಿ ಫ್ರೆಂಡ್ಸ್, ಒಂಚೂರು ಉಪ್ಪು ಹಾಕಿದ್ದೀನಿ. ಇವಾಗ ಒಂಚೂರು ಬಾಳಿಸ್ಕೋಬೇಕು ಅದನ್ನು. ಇವಾಗ ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ, ಮೆಂತ್ಯ ಮತ್ತು ಇಂಗು, ಸಾಸಿವೆ ರುಬ್ಬಿಟ್ಕೊಂಡದ್ದು. ಆಮೇಲೆ ಹಚ್ಚಕಾರ ಪುಡಿ ಹಾಕ್ತಾ ಇದ್ದೀನಿ, ಖಾರ ಎಷ್ಟು ಬೇಕೋ ಅಷ್ಟು, ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬೋದು. ಇವಾಗ ಚೆಂದ ಕಲಸ್ಕೋಬೇಕು. ಇದೆಲ್ಲ ಈ ಉಪ್ಪಿನಕಾಯಿ ಆವಾಗವಾಗಕ್ಕೆ ಊಟ ಮಾಡ್ಬೋದು, ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಇವಾಗ ನೋಡಿ ಆಗಿದೆ, ಉಪ್ಪಿನಕಾಯಿ ಆಗಿದೆ, ಸ್ವಲ್ಪ ಆರಬೇಕು, ಆಮೇಲೆ ಡಬ್ಬಕ್ಕೆ ಹಾಕಿ ಇಡ್ಬೋದು. ಚೆನ್ನಾಗಾಗುತ್ತೆ ಊಟದ ಜೊತೆ ಎಲ್ಲ ನೆನೆಸ್ಕೊಂಡು ತಿನ್ನಕ್ಕೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ ನೋಡಿ, ಚೆಂದಾಗಿ ಒಳ್ಳೆ ಟೇಸ್ಟ್ ಆಗುತ್ತೆ. ಆದಷ್ಟು ಜನರಿಗೆ ನೀವು ಈ ವಿಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಡಿಯೋಸು ನಿಮಗೆ ಫಸ್ಟ್ ಟೈಮ್ ಹಾಕಿದ ತಕ್ಷಣ ಸಿಗುತ್ತೆ. ನಿಮ್ಮ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್.
ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಬೇರೆ ಬೇರೆ ಥರ ಅಡುಗೆಗಳು ಜೊತೆಗೆ ನಾವು ಸಿಗ್ತೀವಿ, ಬೇರೆ ಬೇರೆ ರೆಸಿಪಿಗಳೊಂದಿಗೆ ಸಿಗ್ತೀವಿ. ಅಲ್ಲಿ ತನಕ ನಿಮ್ಮ ಸಪೋರ್ಟ್ ಇರಲಿ. ನಮಸ್ತೆ, ಬಾಯ್ ಬಾಯ್, ಜೈ ಶ್ರೀರಾಮ್.